ಅಪ್ಪು ಸರ್ ನೆನೆಸ್ಕೊಳ್ತಾ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ನಮಸ್ಕಾರ, ಮಾಧ್ಯಮ ಮಿತ್ರರಿಗೆ ನಮಸ್ಕಾರ, ನನ್ನ ತಂದೆ ತಾಯಿಯ ಇಲ್ಲೇ ಕೂತಿದ್ದಾರೆ ನಿಮಗೂ ಸ್ವಾಗತ, ಹಾಗೆ ನನ್ನ ಅತ್ತೆ ಮಾವ, ಕ್ಯಾಬ್ ಚಾಲಕರ ಸಂಘದ ಅಧ್ಯಕ್ಷರಾದ ನನಗೆ ಸದಾ ಬೆಂಬಲ ನೀಡುತ್ತಾ ಇರುವಂತಹ ನಾರಾಯಣ ಸ್ವಾಮಿ ಅವರಿಗೆ ನಮಸ್ಕಾರ, ಹಾಗೆ ನನ್ನ ಚಿತ್ರರಂಗದಲ್ಲಿ ನಾನು ಇವತ್ತು ಇದ್ದೀನಿ ಅನ್ನೋದಕ್ಕೆ ಕಾರಣ ನಮ್ಮ ಅಣ್ಣ ರಾಮ್, ಅವನಿಗೂ ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತಾ, ಮೋಸ್ಟ್ ಇಂಪಾರ್ಟೆಂಟ್ಲಿ ನಾನು ಅವರ ಅಭಿಮಾನಿ, ನನ್ನ ಐಡಲ್, ನನ್ನ ರೋಲ್ ಮಾಡೆಲ್, ಹೆಮ್ಮೆಯಿಂದ ಹೇಳ್ಕೋತೀನಿ ನಾನು ಕಿಚ್ಚನ ಅಭಿಮಾನಿ ಅಂತ. ಥ್ಯಾಂಕ್ ಯು ಸೋ ಮಚ್. ಪ್ರತಿ ಹಂತದಲ್ಲೂ ನಿಮ್ಮ ಆಶೀರ್ವಾದ ನೀಡಿರೋದಕ್ಕೆ, ಬೆಂಬಲ ನೀಡ್ತಿರೋದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್. ನಾನು ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಅದು ಕಮ್ಮಿ ಆಗುತ್ತೆ, ಮತ್ತೆ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು. ಎಲ್ಲೋ ಬೋರ್ಡ್ ಮಾರ್ಚ್ 4ನೇ ತಾರೀಕಿಗೆ ರಿಲೀಸ್ ಆಗ್ತಾ ಇದೆ. ಮೊದಲ ಬಾರಿಗೆ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಕ್ಯಾಬ್ ಚಾಲಕನ ಬಗ್ಗೆ ಬರ್ತಿರುವಂತಹ ಸಿನಿಮಾ, ಆ ಕ್ಯಾಬ್ ಚಾಲಕ ನಾನು. ಸಿನಿಮಾ ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ, ಬಟ್ ಸಿನಿಮಾ ಬಿಟ್ಟು ಕೆಲವು ವಿಚಾರಗಳನ್ನ ಮಾತಾಡೋದಾದ್ರೆ, ಈ ಸಿನಿಮಾ ನಾನು ಸ್ಟಾರ್ಟ್ ಮಾಡಿ ಟೈಟಲ್ ಎಲ್ಲೋ ಬೋರ್ಡ್ ಅಂತ ರಿಜಿಸ್ಟರ್ ಮಾಡಿ ಅನೌನ್ಸ್ ಮಾಡಿದ ತಕ್ಷಣ ನನಗೆ ತುಂಬಾ ಖುಷಿ ಕೊಟ್ಟಂತ ವಿಚಾರ ಅಂದ್ರೆ, ನನ್ನ ಒಬ್ಬ ಅಭಿಮಾನಿ ಅಥವಾ ಸ್ನೇಹಿತ ಅಂತ ಹೇಳ್ಬೋದು, ಅವನು ಹೋಗಿ ಒಂದು ಕಾರ್ನ ಪರ್ಚೇಸ್ ಮಾಡ್ತಾನೆ. ಅವನಿಗೆ ತಿನ್ನಕ್ಕೆ ಮಲ್ಗಕ್ಕೆ ಎಲ್ಲ ತುಂಬಾ ಚೆನ್ನಾಗಿದೆ, ಅವ್ರು ತುಂಬಾ ಆಸ್ತಿ ಬಂದ್ರು, ಬಟ್ ಸ್ಟಿಲ್ ಆ ಕಾರ್ನ ಎಲ್ಲೋ ಬೋರ್ಡ್ ರಿಜಿಸ್ಟ್ರೇಷನ್ ಮಾಡ್ತಾನೆ. ಯಾಕೆಂದ್ರೆ ನನ್ನ ಸಿನಿಮಾ ಎಲ್ಲೋ ಬೋರ್ಡ್ ಅಂತ ಒಂದೇ ಕಾರಣಕ್ಕೆ. ಆ ಕಾರ್ನ ಟ್ಯಾಕ್ಸಿಗೂ ಬಿಟ್ಟಿಲ್ಲ, ಇನ್ನೊಂದಕ್ಕೂ ಬಿಟ್ಟಿಲ್ಲ, ಮನೆ ಹತ್ರ ನಿಲ್ಸಿರ್ತಾನೆ. ಪ್ರಮೋಷನ್ ಇವೆಂಟ್ ಫುಲ್ ಮನೆ ಹತ್ರ ತಂದು ನಿಲ್ಸಿ ಇದೇ ಕಾರಲ್ಲಿ ಓಡಾಡ್ಬೇಕಣ ಅಂತ ಹೇಳಿ ಅಷ್ಟೂ ಜಿಲ್ಲೆಗಳಿಗೆ ಅದೇ ಕಾರಲ್ಲಿ ಕರ್ಕೊಂಡೋಗಿ ಇವತ್ತು ನಮ್ಮ ಮನೆ ಹತ್ರ ನಿಂತಿದೆ ಆ ಕಾರು. ದಯವಿಟ್ಟು ಈ ಎಲ್ಲೋ ಬೋರ್ಡ್ ಯೂಸ್ ಮಾಡಿ ಅಂತ ನಾನು ಮಣಿಯವ್ರನ್ನ ವೇದಿಕೆ ಮೇಲೆ ಇಷ್ಟಪಡ್ತೀನಿ. ನಾನು ಹೇಳಿದಂತ ಹುಡುಗ ಮಣಿ, ನನ್ನ ಸಿನಿಮಾ ಎಲ್ಲೋ ಬೋರ್ಡ್ ಅಂದ ತಕ್ಷಣ ಎಲ್ಲೋ ಬೋರ್ಡ್ ಕಾರ್ ರಿಜಿಸ್ಟ್ರೇಷನ್ ಮಾಡಿದ್ದು. ಸೊ ಅಲ್ಲಿ ಮೊದಲ ಸಿಕ್ಕ ಪ್ರೀತಿ ಈ ಸಿನಿಮಾಗೆ. ಥ್ಯಾಂಕ್ ಯು ಸೋ ಮಚ್ ಅಂತ ಮಣಿ ಒಂದು ಬೊಕ್ಕೆ ತಗೊಂಡೆ. ಇದರ ನಂತರ ಈ ಸಿನಿಮಾ ಬಗ್ಗೆ ಮಾತಾಡಕ್ ಹೋದ್ರೆ, ಈ ಸಿನಿಮಾ ಮಾರ್ಚ್ 4ನೇ ತಾರೀಕು ರಿಲೀಸ್ ಆದ್ಮೇಲೆ ಯಾರ್ಯಾರು ಕ್ಯಾಬಲ್ಲಿ ಓಡಾಡ್ತಾರೆ, ಅವ್ರ ಹೆಣ್ಮಕ್ಳನ್ನ ಅವರ ಕಾರಲ್ಲಿ ಕ್ಯಾಬಲ್ಲಿ ಕಳಿಸ್ತಾರಲ್ಲ, ಇನ್ಮೇಲಿಂದ ಯಾವುದೇ ರೀತಿಗೂ ಫೋನ್ ಮಾಡಿ ರೀಚ್ ಆದ್ಯಾ, ಹುಷಾರ, ಕ್ಯಾಬ್ ಡ್ರೈವರ್ ಓಕೆನಂತ ಕೇಳಂಗಿಲ್ಲ. ಪ್ರತಿಯೊಬ್ಬರು ಆ ಕ್ಯಾಬ್ ಚಾಲಕ ಏನ್ ಕೂತಿರ್ತಾನೆ ಅವನೇ ಆ ಹುಡುಗಿಯ ಅಣ್ಣನೋ ತಮ್ಮನೋ ಅಪ್ಪನೋ, ಆ ರೀತಿನಲ್ಲಿ ಅವ್ರನ್ನ ಸೇಫ್ ಆಗಿ ಡ್ರಾಪ್ ಮಾಡೋ ರೀತಿ ಆಗತ್ತೆ ಈ ಸಿನಿಮಾದ ಕ್ಲೈಮ್ಯಾಕ್ಸ್ ನೋಡಿದ ಮೇಲೆ ಅಂತ ಕಾನ್ಫಿಡೆಂಟ್ ಆಗಿ ಹೇಳಕ್ ಇಷ್ಟಪಡ್ತೀನಿ. ಡೈಲಾಗ ನಮ್ಮ ಮನೆ ನಮ್ತನ ನಮ್ ಭಾಷೆಗೆ ಧಕ್ಕೆ ಆಗತ್ತೆ ಅಂತ ಬಂದಾಗ ಪ್ರಪಂಚದಲ್ಲಿ ನಮ್ಗಿಂತ ದೊಡ್ಡ ರೌಡಿಗಳು ಯಾರು ಇಲ್ಲ.